ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಒಂದನೇ ಕ್ಲಾಸ್ನಿಂದ ಹಿಡ್ಕೊಂಡು ಅಥವಾ ಈ LKG UKG ಅಂತ ಏನು ಹೇಳ್ತೀವಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕಾದ್ರೆ, ಅಲ್ಲಿಂದ ಇಟ್ಕೊಂಡು ಅಪ್ ಟು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮಾಡುವಂತಹ ವಿದ್ಯಾರ್ಥಿಗಳವರೆಗೂ ಕೂಡ, ಎಸ್ಪೆಷಲಿ SC ST ವಿದ್ಯಾರ್ಥಿಗಳು ಅಥವಾ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ವಿದ್ಯಾರ್ಥಿ ವೇತನ ಕೊಡ್ತಾ ಇತ್ತು. ಆದರೆ ಇದೀಗ ಆ ವಿದ್ಯಾರ್ಥಿ ವೇತನದಲ್ಲೂ ಕೂಡ ಕತ್ತರಿ ಹಾಕಲಾಗಿದೆ. ಅದು ಗ್ಯಾರಂಟಿಗಳ ಯೋಜನೆಗೆ ಹಣ ಸಾಕಾಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈ ತರಹ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಸಾಕಷ್ಟು ಜನ ಇದೀಗ ಕೋಪಗೊಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ನಿರ್ಧಾರ, ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಇನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಹೊರತು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ, ಇದಕ್ಕೇನು ಹೇಳ್ತೀರಾ? ಇದರಿಂದ ಎಫೆಕ್ಟ್ ಆಗುತ್ತಾ ಮಕ್ಕಳಿಗೆ? ನಿಜವಾಗಿಯೂ ಖಂಡನಾರ್ಹ ವಿಷಯ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಮೊದಲಿಂದನೂ ಮಲತಾಯಿ ಧೋರಣೆಯಿಂದ ಶಿಕ್ಷಣ ಕ್ಷೇತ್ರ ನೋಡ್ತಾ ಬಂದಿದ್ದಾರೆ. ಇವರು ಕೇಂದ್ರದವ್ರು ಇರ್ಬೋದು, ಸ್ಟೇಟ್ದವ್ರು ಇರ್ಬೋದು, ರಾಜ್ಯದವ್ರು ಇರ್ಬೋದು, ಅದರಲ್ಲೂ ಶಿಕ್ಷಣ ರಾಜ್ಯಕ್ಕೆ ಸಂಬಂಧಿಸಿದ್ದು. ಇದನ್ನ ಇವರು ಕಾಳಜಿ ವಹಿಸಿ ಇಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕಾಯ್ತು ಅವ್ರ ಕರ್ಮ. ಯಾಕಂದ್ರೆ ಟ್ಯಾಕ್ಸ್ ತೊಗೊಳೋದು ಅದರ ಸಲುವಾಗಿ ನಮ್ಮಿಂದ, ನಮ್ಮೆಲ್ಲ 90% ಆಫ್ ದ ಬಡವರಿಂದ 10% ಕೂಡ ತರ ಶ್ರೀಮಂತ ಇಲ್ಲ ಅಂತಲ್ಲ. ಆದ್ರೆ ಅತಿ ಹೆಚ್ಚು ಕೊಡೋರು ಟ್ಯಾಕ್ಸ್ ಕೊಡೋರು ಯಾರಪ್ಪ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಮುಂದೆ ಕೊಡ್ತಿರ್ತಾರೆ. ಅವ್ರ ಟ್ಯಾಕ್ಸ್ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಕೆ ಆಗದೆ ಹೋದ್ರೆ, ಅದರಲ್ಲೂ SC ST ಜನ ಪಾಪ ಅವರಲ್ಲಿ ಹೆಚ್ಚಿಗೆ ಅಥವಾ ಹಿಂದುಳಿದವರಲ್ಲ ಹೆಚ್ಚಿಗೆ ಆರ್ಥಿಕ ಅಭದ್ರತೆ ಇರೋದ್ರಿಂದ ಅವ್ರು ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಕಳಿಸೋದು ಮಾಡೋದು ಮಾಡ್ತಾ ಇರ್ತಾರೆ. ಪಾಪ ಅಂತ ಮಕ್ಕಳಿಗೆ ಒಂದಿಷ್ಟೇನೋ ಹಿಂದಿನಿಂದ ಒಂದಿಷ್ಟು ಅನುಕೂಲ ಮಾಡಿಕೊಡ್ತಾ ಬಂದಿದ್ದದ. ಈಗ ಗ್ಯಾರಂಟಿ ಕಾರಣ ಹೇಳಿದ್ರು ಮಾಡೋದಪ್ಪ ಅಂತಂದ್ರೆ ನಿಜವಾಗಿ ಇದು ಖಂಡನಾರ್ಹ ವಿಷಯ. ಯಾಕಂದ್ರೆ ಒಂದು ಕಡೆ ಕೊಡೋದು ಒಂದು ಕಡೆ ಕಸ್ಕೊಳ್ಳೋದು ಅನ್ನೋಕ್ಕಿಂತಲೂ ನಿಮಗೆ ನಿಗದಿದ್ರೆ ಇದನ್ನ ಯಾಕೆ ಮಾಡಿದಿರಿ ನೀವು ಅಂತ ನಾವು ಕೇಳಬೇಕಾಗಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಅದೇನಿಲ್ಲ ಅಂತ ಹೇಳ್ಬೋದು, ಉತ್ತರ ಕೊಡ್ಬೋದು, ಅವರಿಲ್ಲ ಅಂತಲ್ಲ. ಬಟ್ ಹಂಗಾದ್ರೆ ಇದನ್ನ ಯಾಕೆ ಬಂದ್ ಮಾಡ್ತಾ ಇದ್ರಿ? ಇದಕ್ಕೆ ಗ್ಯಾರಂಟಿನ ಕಾರಣ ಅಥವಾ ಮತ್ತೇನು ಕಾರಣನೋ ಅಂತ ಬೇರೆ ಏನ್ ಕಾರಣ ಇದ್ರು ಕೂಡ ಕಾರಣವನ್ನ ಮುಂದೆ ಇಡಬೇಕು. ವಿದ್ಯಾರ್ಥಿ ವೇತನವನ್ನ ಜಾಸ್ತಿ, ಯಾಕಂದ್ರೆ ಗ್ಯಾರಂಟಿನೂ ಒಳ್ಳೆಯ ಸ್ಕೀಮ್ ಅದು. ಯಾಕಂದ್ರೆ ಬಡವ್ರಿಗೆ ಪಾಪ ಇಲ್ದಂತವ್ರಿಗೆ ಅನುಕೂಲ ಮಾಡಿದಾರ, ಇದ್ರ ಬಗ್ಗೆ ನಾವು ಹ್ಯಾಟ್ಸಪ್ ಹೇಳಬೇಕು ಅವ್ರಿಗೆ. ಆದ್ರೆ ಅದನ್ನ ನಾವು ಇನ್ನೊಂದು ಪಾಪ ಬಿದ್ದಂಥ ಜನರಿಗೆ ಸಹಾಯ ಮಾಡುವಂತ ಒಂದು ಸ್ಕೀಮ್ಗಳನ್ನ, ಅದರಲ್ಲೂ ಶಿಕ್ಷಣಕ್ಕೆ, ಆ ಶಿಕ್ಷಣ ಸಲುವಾಗಿ ನನಗೆ ಒಮ್ಮೆ ಮಂಡ್ರ ಅನ್ನಿಸ್ತದೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ. ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರ ಇಬ್ಬರು ಇಬ್ಬರ ಬಗ್ಗೆ ನೋವದ ಇದ್ರ ಬಗ್ಗೆ ನೋಡ್ರಿ. ಇವತ್ತು ಬಜೆಟ್ ಮಂಡನೆ ಆಗಿದೆ ರಾಷ್ಟ್ರಮಟ್ಟದ. ಆ ರಾಷ್ಟ್ರಮಟ್ಟದ ಮಂಡನೆಯಲ್ಲೇ ಕೇವಲ ಶಿಕ್ಷಣಕ್ಕೆ 1,00,000 ಕೋಟಿ ರೂಪಾಯಿ ಇಟ್ಟಿದ್ರ. ಇಡೀ ಎಲ್ಲ ಶಿಕ್ಷಣ ಕ್ಷೇತ್ರ ಎಷ್ಟು ಉಳಿದ ಕ್ಷೇತ್ರ ಅದು. ಅದೇ ಇನ್ಫ್ರಾಸ್ಟ್ರಕ್ಚರ್ಗೆ 11.11 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. 11.11 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಗೊತ್ತಾಗ್ತದೆ, ರೋಡ್ ಮಾಡೋ ಸಲುವಾಗಿ ಮತ್ತೆ ಬ್ರಿಡ್ಜಸ್ ಅದು ಇದಕ್ಕಾಗಿ ಹಾಕಿದ್ರು. ಅದರಲ್ಲೇ ಅದ್ರ ಮೂಲಕನೇ ಅಲ್ವಾ ಪಾರ್ಟಿ ಫಂಡ್ ಹೋಗೋದು, ಕಮಿಷನ್ ತಗೊಳಕ. ಅದಕ್ಕೆ ಅದು ಕಷ್ಟ ಮಾಡಿದಾಗ ಈ ನಿಜವಾಗಿ ದೇಶ ಎಲ್ಲದಪ್ಪ? ನಮ್ಮ ಮಕ್ಕಳಲ್ಲಿಲ್ಲ, ನಾಳೆ ಭವಿಷ್ಯ ಕಟ್ಟೋರು ಅವ್ರು, ನಮ್ಮ ಭವಿಷ್ಯದ ಪ್ರಜೆಗಳವರು. ಅವರು ವಿದ್ಯಾವಂತರಾದ್ರೆ, ಬುದ್ಧಿವಂತರಾದ್ರೆ, ಜ್ಞಾನಿಗಳಾದ್ರೆ, ಸೈಂಟಿಸ್ಟ್ರಾದ್ರೆ, ವಿಚಾರವಂತರಾದ್ರೆ ಸಂಪತ್ತು ಯಾರಿಗೆ? ಅದು ನಮ್ಮ ದೇಶಕ್ಕೆ, ನಮ್ಮ ದೇಶ ಮೇನ್ ಮೊದಲು ನೋಡ್ರಿ. ಒಂದು ದೇಶ ಆಗ್ಬೇಕಂದ್ರೆ ಏನು ಬೇಕು ರೀ? ಮೊದಲನೇದಾಗಿ ನೆಲ ಜಲ ಬೇಕು, ಎರಡನೇದಾಗಿ ಜನ ಬೇಕು, ಪ್ರಜೆ ಬೇಕು, ಅಥವಾ ಜನ ಬೇಕು. ಮೂರನೇದಾಗಿ ಆ ದೇಶಕ್ಕೆ ಏನಪ್ಪ ಅಂದ್ರೆ ನೆಲ ಜಲ ಜನ ಸರ್ಕಾರ ಬೇಕು. ನಾಲ್ಕನೇದಾಗಿ ಸಾವರಂಟಿ ಇನ್ನೊಂದು ದೇಶದ ಪ್ರಭಾವದ ಮೇಲೆ ಆಗಬಾರ್ದು ಅಂತ ನಾವು ಮಾಡ್ತೀವಿ. ಬೇಸಿಗೆ ಜನನ ಇಲ್ಲಂದ್ರೆ, ಜನನ ಪ್ರಜ್ಞಾವಂತರು ಇಲ್ಲಪ್ಪ ಅಂದ್ರೆ, ಜನನ ಜ್ಞಾನಿಗಳು, ವಿಜ್ಞಾನಿಗಳು, ವಿಚಾರವಂತರು ಇಲ್ಲದೆ ಹೋದ್ರೆ, ಶಿಕ್ಷಿತರು ಇಲ್ಲದೆ ಹೋದ್ರೆ ಆ ದೇಶ ಹೆಂಗೆ ಸರ್ವೈವ್ ಆಗಲಿಕ್ಕೆ ಸಾಧ್ಯದ ರೀ? ಬೇಸಿಕ್ ಅದು. ಮತ್ತು ನೀವು ಅದನ್ನು ಈಗ ಒಂದು ಕಡೆ ಕೊಟ್ಟಂಗೆ ಮಾಡಿ ನೋಡಿ ಕಸ್ಕೊಳ್ಳೋದಲ್ಲ, ಗ್ಯಾರಂಟಿ ಅಂತ ನೀವು ನಿಲ್ಲಿಸಲೇ ಕೂಡುದು ಇನ್ನಂತೆ ಅದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗುವುದಿಲ್ಲ ಅಲ್ಲಿವರೆಗೆ ನೀವು ಗ್ಯಾರಂಟಿ ಯಾರಾದರೂ ಕೊಡಲೇಬೇಕು. ಇವತ್ತು ಇವತ್ತು ನೋಡ್ರಿ, ಮಹಾರಾಷ್ಟ್ರದಲ್ಲೇ BJP ಅಂತ ವಿರೋಧ ಮಾಡ್ತೆ ಗ್ಯಾರಂಟಿ ಬದಲು, ನೀವು ನೋಡಿದ್ದೀರಿ ಅದನ್ನು, ಸಾಕಷ್ಟು ಕೇಳಿದ್ರಿ ವಿರೋಧ ಮಾ. ಇವತ್ತು ಅಲ್ಲಿಯ ಮಕ್ಕಳಿಗೆ ಅವರು SLC ಆದ ಹುಡುಗರಿಗೆ 6,000, PUC ಅಥವಾ ಡಿಪ್ಲೊಮಾ ಆದ ಮಕ್ಕಳಿಗೆ 8,000, ಡಿಗ್ರಿ ಆದವ್ರಿಗೆ 10,000 ಅಂದ್ರೆ ಈ ರೀತಿ ಕೊಡೋ ಸ್ಕೀಮ್ ಹಾಕೊಳ್ಳಿಕ್ಕೆ ಇದ್ದಿದ್ದಾರೆ. ಅಂದ್ರೆ ಎಲ್ಲರಿಗೂ ಅನಿವಾರ್ಯ ಹೌದಪ್ಪ, ನಾವು ಇವ್ರು ಕೊಡ್ಲಿಕ್ಕೆ ನಾವು ಆರಿಸಿಕೊಡೋದಿಲ್ಲ ಅಂತ ನೀಡಿ ಅಂದರೆ ಜನಕ್ಕೆ
ಮತ್ತು ಜನಕ್ಕೆ ಕಲಿಸೋ ಶಕ್ತಿ ಉಳಿದೇ ಬರುತ್ತೆ. ಅದರಲ್ಲೂ ಈ 90% ಏನು ದುಡಿ ವರ್ಗದವ್ರು ಅದರ ಈ ಒಂದು ಸಂಘಟಿತ ಕಾರ್ಮಿಕರಾದರೂ ಕಲಿಸೋಕ್ಕೆ ಶಕ್ತಿನೇ ಇಲ್ಲ. ಮತ್ತು ಅವ್ರ ಮಕ್ಕಳಿಗೆ ಏನೋ ಒಂದು ಅನುಕೂಲ ಮಾಡಿಕೊಡುವಂಥದ್ದು, ಅದರಾಗ SST ವಿಶೇಷ ಬಡತನ ಕೆಳವರ್ಗದಲ್ಲಿ ಅದು ಕೆಳ ಜಾತಿಗಳಲ್ಲಿ ಹೆಚ್ಚರಿ ಬಡತನ ಇರುವಂಥದ್ದು. ಶ್ರೀಮಂತ ಅಂದರೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ಸ್ವಲ್ಪ ಕಡಿಮೆ, ಅಲ್ಲಿ ಬಡತನ ಇಲ್ಲ ಅಂತ ಹೇಳೋದಿಲ್ಲ ನಿಮ್ಗೆ, ಅದ್ರ ಪ್ರಮಾಣ ಕಡಿಮೆ. ಇಲ್ಲೇ ಹಿಂದುಳಿದ ಮತ್ತು ದಲಿತ ಅದ್ರ ಜೊತೆಗೆ ಆದಿವಾಸಿ ಜನರ ಮಕ್ಕಳೆಲ್ಲ ಅಲ್ಲಿ ಆರ್ಥಿಕ ಅಭದ್ರತೆ ಇರೋದ್ರಿಂದಾಗೆ ಅಲ್ಲಿ ಶಿಕ್ಷಣ ಕೊರತೆ ಆಗ್ತಿರ್ತದೆ. ಅವ್ರಿಗಾಗಿ ಏನೋ ಒಂದಿಷ್ಟು ಸರ್ಕಾರ ಅವ್ರಿಗೆ ಇಟ್ಟಿರ್ತದೆ, ಒಂದು 5,000 10,000 15,000 20,000 ಆಯಾ ಮಕ್ಕಳಿಗೆ. ಅದನ್ನು ಇವತ್ತು ನೀವು ಕಟ್ ಮಾಡ್ತೀರಿ ಬಾ, ಅದು ನಾವು ನಿಮಗೆ ಮನುಷ್ಯರಬೇಕು, ಮತ್ತೇನು ಅನ್ಬೇಕು, ಬೇರೆ ಶಬ್ದ ಇಲ್ಲ. ಅದು ಅದು ಮೊದಲು ಅದು ನಿಲ್ ಅದನ್ನು ಮೊದಲು ನಾವು ಕಳಿಸೋ ಜೊತೆಗೆ ಅದು ಸ್ಟಾರ್ಟ್ ಆಗಲೇಬೇಕು. ಮೋರ್ ದೆನ್ ಹಾಫ್, ಅರ್ಧಕ್ಕಿಂತ ಜಾಸ್ತಿ ಕಡಿತಗೊಳಿಸ್ತಾ ಇದ್ದಾರೆ. ತಪ್ಪು ಅದು, ಯಾಕೆ ತಪ್ಪಪ್ಪ ಅಂತ ಹೇಳ್ತೀನಿ ನಿಮ್ಗೆ, ನಮ್ಮ ಮುಂದಿನ ಪ್ರಜೆಗಳನ್ನು ತಯಾರು ಮಾಡುವಂಥದ್ದು ಕ್ಷೇತ್ರ. ಮತ್ತು ನಮ್ಮ ದೇಶ ಯಾವಾಗಲೂ ಇನ್ನೊಂದು ದೇಶ ಒಂದು ಕ್ಯಾಲ್ಕುಲೇಟ್ ಆಗ್ಬೋದು, ಅಥವಾ ಅದಕ್ಕೊಂದು ವ್ಯಾಲ್ಯೂ ಬರುವಂಥದ್ದು ಅಲ್ಲಿಯ ಶಿಕ್ಷಿತರಿಂದಾಗಿ, ಅಲ್ಲಿಯ ಜ್ಞಾನಿಗಳಿಂದಾಗಿ, ವಿಜ್ಞಾನಿಗಳಿಂದಾಗಿ. ವಿಜ್ಞಾನಿಗಳು, ಕಲಾಕಾರರು, ಸಂಗೀತಗಾರರು ಎಲ್ಲ ಒಟ್ಟು ಶಿಕ್ಷಣದಿಂದ. ಅದಕ್ಕೆ ಶಿಕ್ಷಣಕ್ಕೆ ನೀವು ಕೊರತೆ ಮಾಡಿ ಹೋದ್ರಪ್ಪ ಅಂದ್ರೆ ಅದು ಬಡ ಮಕ್ಕಳು ಬರಲ್ದಂಗೆ ನೀವು ಮಾಡಿಬಿಟ್ಟಿರಂದ್ರೆ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಸಿದ್ದರಾಮಯ್ಯನವ್ರಿಗೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಯಾಕೆ ಸಿದ್ದರಾಮಯ್ಯ ಇದನ್ನು ಮಾಡಲಿಕ್ಕಿದ್ರಿ, ಚಂದ್ರದವ್ರು ಹಂಗೆ ಮಾಡಿದ್ರೆ, ನೀವು ಹಿಂಗೆ ಮಾಡಿದ್ರಿ, ಇದನ್ನು ಕನ್ಕರೆಂಟ್ ಲಿಸ್ಟ್ ಇಟ್ಟು ಓದ್ಬಿಟ್ಟಿದ್ರಿ. ನೀವು ನಮ್ಮದಲ್ಲಿ ಅಂತೀರಿ, ಅವರು ನಮ್ಮದಲ್ಲಿ ಅಂತಾರೆ ಶಿಕ್ಷಣ, ಯಾರೂ ಪ್ರಿಪೇರ್ ಕೊಡ್ತಾ ಇರಲಿಲ್ಲ. ಅದ ಈ ಇನ್ಫ್ರಾಸ್ಟ್ರಕ್ಚರ್ ಅಪ್ಪ, ಹೌದು ಹೌದು ಬೇಕಿಲ್ಲ ಅಂತಲ್ಲ, ರೋಡ್ ಬೇಕು, ಎಲ್ಲ ಬೇಕು, ಒಪ್ಪು ನಮ್ಮ ಅದನ್ನು. ಆದರೆ ಅದಕ್ಕೆ 11 ಲಕ್ಷ ಕೋಟಿ ಕೊಡ್ತೀರಿ, ಇದಕ್ಕೆ ಅಟ್ಲೀಸ್ಟ್ ಒಂದು 10% ಖರ್ಚು ಮಾಡ್ಬೇಕಲ್ರಿ. ಇವತ್ತು ಅದ ಕೇಜ್ರಿವಾಲ್ರು ತಮ್ಮ ರಾಜ್ಯದಲ್ಲಿ 15-20% ಖರ್ಚು ಮಾಡ್ತಾ ಇದ್ದಾರೆ, ತಮ್ಮ ಸೇರಿದ್ರೆ 1 ರೂಪಾಯಿದಲ್ಲೇ ಅವ್ರು ಹೆಚ್ಚು ಕಡಿಮೆ 20 ರೂಪಾಯಿ ತನಕ ಖರ್ಚು ಮಾಡ್ತಾರೆ, 20 ಪೈಸೆ ತನಕ ಖರ್ಚು ಮಾಡ್ತಾ ಇದ್ದಾರೆ, 100 ರೂಪಾಯಿದಲ್ಲೇ. ನೀವು ಅದಿಲ್ಲ, ನಾವು 2% ಕಡಿಮೆ ಐತೆ ಇವತ್ತು. ಮತ್ತು ಇವ್ರು ನೋಡಿರಿ, ಇದನ್ನು ಕಟ್ ಮಾಡಿದ್ರೆ ಮೊದಲೇ 2% ಕಡಿಮೆ ಇದೆ ಕರ್ನಾಟಕದ, ಈಗ ಮತ್ತು ಇದಷ್ಟು ಖರ್ಚು ಮಾಡಿದ್ರೆ ಮುಂದೆ ಹೆಂಗೆ? ಆ ಮಕ್ಕಳನ್ನ ಕಲಿಯಬೇಕೋ ಬೇಡವೋ, ಅವ್ರಿಗೆ ದೇಶದ ಪ್ರಜೆ ಹೌದೋ ಅಲ್ವೋ, ಅದು ನೋಡೋರು ಯಾರು? ಮತ್ತು ಸರ್ಕಾರದ ಸಲುವಾಗಿಪ್ಪ, ಲೋಕ ಕಲ್ಯಾಣ ಅರ್ಥವಾಗಿ ಜನಕ್ಕೆ ಒಳ್ಳೇದು ಮಾಡೋ ಸಲ ಸರ್ಕಾರ ರಚನೆ ಮಾಡ್ಕೊಂಡಿವಿ ನಾವು. ನೀವು ಸರ್ಕಾರ ಅಂದರೆ ಏನಪ್ಪ ಅಂದರೆ, ಇಲ್ಲೇ ಸಿಂಪಲ್ಲಾಗಿ ಮೊದಲು ಹೇಳ್ತಿದ್ದೆ ನಾವು, ಏನಪ್ಪ ದೇವಾಲಯಗಳಾಗಲಿ ಮಠಗಳಾಗಲಿ ಇನ್ನುಳಿದ ವಿಷಯ ಆಗಲಿ, ದೇವರ ಭಯವನ್ನು ಹುಟ್ಟಿಸಿ ಇದ್ದವರಿಂದ ಇಲ್ಲದವ್ರಿಗೆ ಹರಿದು ಹಂಚುವಂಥ ಒಂದು ಕೆಲಸ. ಇದೊಂದು ಸಿಸ್ಟಮ್ ಒಂದು ಭಾಗಲಿ ಅದು. ಅದನ್ನು ಇಲ್ಲೇ ಸ್ವಲ್ಪ ಟ್ಯಾಕ್ಸ್ಗಳೊಂದು ಶಕ್ತಿ ಇದ್ದವ್ರ ಕಡೆಯಿಂದ ಇದ್ರಲ್ಲಿ ಮಾಡ್ತಾಯಿದ್ರು. ಮತ್ತು ಇವತ್ತಂತೆ ಎಲ್ಲರಿಂದ ಟ್ಯಾಕ್ಸ್ ಅಂದರೆ GST, ಯಾರಿಗಿಲ್ಲ ಅಂತಿಲ್ಲ, ಯಾರಿಗಿಲ್ಲದ GST, ಎಲ್ಲರೂ 15% ಟ್ಯಾಕ್ಸ್ ಬೀಳಿಕತ್ತದ. ಏನು ಪರಿಸ್ಥಿತಿ ಮಾಡಿದ್ರು 15% ಬಿದ್ದಿರ್ತದ. ಅದು ನಮ್ಮ ದುಡ್ಡು ನಮ್ಮ ಹಂಚಾಗ ನಿಮಗೇನು ದಾಳಿ ಯಾಕಪ್ಪ? ಏನು ನಿಮ್ಗೆ ತಿನ್ನೋದು ಕಡಿಮೆ ಆಗ್ತಾ ಇದೆಯಾ? ನಿಮ್ಮ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆಯಾ? ಇಲ್ಲಿ ಸಿಗುವುದಿಲ್ಲ ನಿಮ್ಮ ಪರ್ಸೆಂಟೇಜ. ನಾವು ಸಹಜವಾಗಿ ಪ್ರಶ್ನೆಗಳು ಹೇಳ್ತಾ ಇದ್ದೇವೆ, ಮತ್ತು ಅದ್ರ ಜೊತೆಗೆ ನಿಮಗೆ ಗ್ಯಾರಂಟಿ ನೀಡದೇ ಇದ್ರೆ ಅದ್ರ ಬಗ್ಗೆ ಯಾಕೆ ನೀವು ಆಶ್ವಾಸನೆ ಕೊಟ್ಟಿರಿ? ಅದನ್ನು ಯಾಕೆ ಜನರಿಗೆ ಆಶ್ವಾಸನೆ ಹುಟ್ಟಿಸಿ? ಇವತ್ತು ಸಹಜವಾಗಿ ಎಲ್ಲ ಜನರೇ ಆಲ್ ಓವರ್ ಇಂಡಿಯಾದಲ್ಲೇ ಪ್ರತಿಯೊಬ್ಬರು ಈ ಬಡ ಜನ ಏನಿದ್ದಾರೆ, 90% ಜನ ಏನಿದ್ದಾರೆ, ಅವ್ರನ್ನೆಲ್ಲರಿಗೂ ಆಶೆ ಹುಟ್ಟಿಬಿಟ್ಟದು, ಇಲ್ಲಪ್ಪ ನಮಗೆ ಗ್ಯಾರಂಟಿ ಬೇಕು ಅಂತೇಳಿ. ಅದು ಕಾರಣಕರ್ತರು ನಾವು ಸಿಸ್ಟಮ್ ಸರಿಯಾಗಿ ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ. ಮತ್ತು ನಮ್ಗೆ ಇನ್ನೊಂದು ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ, ಈ ಕಳೆದ 70 ವರ್ಷಗಳಿಂದ ಇವತ್ತು ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಯಾರದೇ ಗೌರ್ಮೆಂಟ್ ಇರಲ್ಲ. ನಮ್ಮ ಎಕನಾಮಿಕ್ ಮೂಲ ಯಾವುದಾ, ಅರ್ಥದ ಮೂಲ ಯಾವುದಾ, ಇದನ್ನು ಇವತ್ತಿಗೂ ಅರ್ಥ ಮಾಡ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಇವರು. ಇವಾಗ ಹೈಪ ಒಟ್ಟಿನ ವಿಜ್ಞಾನಿಗಳಿಂದ ಆಗ್ತದೆ, ಮತ್ತೇನು ಆಗ್ತದೆ ಆಗುದಿಲ್ಲ. ಅದನ್ನು ಕಾರಣ ಅಷ್ಟ ಭಾಗ ಅಷ್ಟ. ಆದರೆ ಇಡೀ ಜನಾಂಗಕ್ಕೆ ಉದ್ಯೋಗಗಳು ಕ್ಷೇತ್ರ ಯಾವುದ ನಿಮ್ಗೆ ಇನ್ನೂ ಕ್ಷೇತ್ರ ಗುರುತಾಗುವಂಥವು? ಯಾವ ಕ್ಷೇತ್ರ ಬೆಳೆಸ್ಬೇಕಪ್ಪ, ಅಲ್ಲಿ ಎಲ್ಲಿ ಉದ್ಯೋಗ ಹೆಚ್ಚಾಗ್ತಾವೆ ಅಲ್ರಿ? ಒಂದು ಕಂಪ್ಯೂಟರ್ 10 ಮಂದಿ ಉದ್ಯೋಗ ಕಸ್ಕೊಳ್ತದೆ, ಅದು ಬೇಕು ಕೆಲವೊಂದು ಅನಿವಾರ್ಯ ಕ್ಷೇತ್ರದ ಅನಿವಾರ್ಯ ಎಲ್ಲ ಕಡೆ ಅದನ್ನ ಉಪಯೋಗ ಮಾಡೋದ. ಬ್ಯಾಂಕಿಂಗ್ ಸೆಕ್ಟರ್ದಾಗ ನಾವು ಸಣ್ಣವರಿದ್ದಾಗ ಒಂದು ಬ್ಯಾಂಕ್ದಲ್ಲಿ 15-20 ಜನ ಕೆಲಸ ಮಾಡ್ತಾಯಿದ್ರು. ಇವತ್ತು ಕಂಪ್ಯೂಟರ್ ಬಂದಿದ್ದರಿಂದಾಗಿ ಒಂದು 2-3 ಜನ ಮ್ಯಾನೇಜರ್ ಪರ್ಮನೆಂಟ್ ಇರ್ತಾರೆ, ಉಳಿದವರೆಲ್ಲರೂ ಈ ಏನಿದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಂಡ್ಬಿಡ್ತಾರೆ ಅವರು 10-20 ಸಾವಿರಕ್ಕೆ. ಅದು ಅವ್ರಿಗೂ ಬದುಕಿಲ್ಲ, ಮತ್ತು ಮಂದಿ ಕಡಿಮೆ, ಒಂದು 8-10 ಮಂದಿ ಒಳಗೆ ಇಡೀ ಬ್ಯಾಂಕ್ ಹಿಡಿದಿರ್ತದೆ, 1,000,000 ಕೋಟಿ ರೂಪಾಯಿ ವಾರ ಹಿಡಿಯುವಂಥದ್ದು ಆಗ್ತಿರ್ತದೆ. ಅಂತಲ್ಲೇ ಮತ್ತು ಈಗ ಫ್ಯಾಕ್ಟ್ರಿಗಳು ಬಂದಾಗಿಬಿಟ್ಟಿದವು, ಈಗ ನೋಡ್ರಿ 100 ಫ್ಯಾಕ್ಟ್ರಿಗಳು ಬಂದಾದವು. ಅದು ಹತ್ತಿ ನಮ್ಮ ಉತ್ಪಾದನೆ ಇಲ್ಲ, ಹೊರಗೆ ಇಂಪೋರ್ಟ್ ಮಾಡ್ತಾ ಇದ್ವಿ, ಎಣ್ಣೆ ಕಾಳುಗಳನ್ನ ಬೆಳೆದು ಬಂದಾಗಲಿಕ್ಕಂಥದ್ರಿ, ಯಾಕೆ ಎಣ್ಣೆ ತಯಾರು ಮಾಡೋದು ಬಂದಾಗಲಿಕ್ಕಂಥದ್ದಲ್ಲ ನಮ್ಮಲ್ಲೇ. ಅಂದ್ರೆ ಈ ಹಾಗೆ ನಮ್ಗೆ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಆಧಾರಿತವಾದಂಥ ಉದ್ಯೋಗಗಳು. ಇದನ್ನು ಏನಾದರೂ ನಾವು ಇಂಪ್ರೂವ್ ಮಾಡಿದ್ದೀವಪ್ಪ ಅಂತಂದ್ರೆ ಇವತ್ತು ಎಲ್ಲ ಕ್ಷೇತ್ರ ಉದ್ಯೋಗ ಸಿಗುತ್ತಿದ್ದು. ಮತ್ತು ಎಲ್ಲರಿಗೂ ಉದ್ಯೋಗ ಇರ್ತಪ್ಪ ಅಂತಂದ್ರೆ ಅವ್ರು ಹೇಗೆ ನಿಮ್ಮ ಕಡೆ ನಮ್ಮ ಮಕ್ಕಳು 5,000 ಕೊಡ್ರಿ 3,000 ಕೊಡ್ರಿ 10,000 ಕೊಡ್ರಿ ಯಾಕೆ ಹೇಳ್ತಾರ್ರಿ? ಅವ್ರು ಕಿಸೆ ದುಡ್ಡು ಹಾಕಿದ್ರು, ಖರ್ಚು ಮಾಡಿದ್ರು, ಕಲಿಸ್ತಿದ್ರು.
ಮತ್ತು ನೀವು ಇಷ್ಟೆಲ್ಲ ನೀವು ಗ್ಯಾರಂಟಿ ಇದನ್ನು ಮಾಡೋಕ್ಕಿಂತಲೂ ಮೊದಲ ನಾವು ಎಜುಕೇಷನ್ ನೀವು ಫ್ರೀ ಮಾಡಬೇಕಾಗಿತ್ತಲ್ರಿ, ಐದು ಗ್ಯಾರಂಟಿ ಒಳಗೆ ಎಜುಕೇಷನ್ ಒಂದು, ಹೆಲ್ತ್ ಒಂದು, ಸಾಕಾಗಿತ್ತು. ನಿಮ್ಗೆ ನಿಮ್ಗೆ ನಿಗದಿತ ವಿಷಯದ ಬಗ್ಗೆ ಯಾಕೆ ಮಾಡಲಿಕ್ಕೆ ಹೋದ್ರಿ? ಖಂಡಿತ, ಯಾಕಂದ್ರೆ ಮೇನ್ ಬೇಕಾಗಿದ್ದು ಭಾಳ ಜನ, ನಾನು ಭಾಳ ಜನ ಮಾತಾಡಿ ನೋಡಿದ್ದೀನಿ, ದುಡ್ಡಿದ್ದವ್ರು ಮಾತಾಡಿಸಿದ್ದೀನಿ, ಬಂಡವಾಳಶಾಹಿಗಳು ಮತ್ತು ಅವ್ರು ಹೇಳ್ತಾರೆ ಇದು ಫ್ರೀ ತಪ್ಪ, ಹೇಗಾದ್ರೆ ಏನು ಮಾಡೋದು, ಬಡವರಿಗೆ ಉದ್ಯೋಗ ಇಲ್ಲ ಮುಂದೇನು ಮಾಡೋದಪ್ಪ ಅಂತ ಕೇಳಿದಾಗ ಅದಕ್ಕೆ ಇರೋದು ಅದು ಸಿಂಪಲ್ ರೀ, ಎಲ್ಲರಿಗೂ ಮೆಡಿಸಿನ್ನು ಮತ್ತು ಎಜುಕೇಷನ್ ಫ್ರೀ ಮಾಡಿಬಿಡ್ರಿ, ಅಲ್ಲಿ ಖರ್ಚು ಉಳಿತದೆ, ಆ ದುಡ್ಡನ್ನು ಅವರು ತಮ್ಮ ಬದುಕು ಉಪಯೋಗ ಮಾಡ್ಕೊಳ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ರಿ ಅಂತ. ನಾವು ನೀವು ಫ್ಯಾಕ್ಟ್ರಿ ಉಪಯೋಗ ಮಾಡಿರಿ ನೋಡಿ, ಕೆಲವೊಂದು ಫ್ಯಾಕ್ಟ್ರಿಯಾಗಿ ರಾಜಧಾನಿ ಒಳಗೆ ಹೋಗ್ಬಿಡೋದು, ಚೊಚ್ಚಲ ಫ್ಯಾಕ್ಟ್ರಿ ಒಳಗೆ ಹಪ್ತಾ ಅಲ್ಲಿ ಕಾರ್ಮಿಕರು ಎಬಿಸಿ ಇಳಿಸೋದು, ಅವ್ರ ಮೇಲೆ ಚೂ ಬಿಡೋದು, ಆ ಕಾರ್ಮಿಕರು ತಾವು ದುಡ್ಡು ವಸೂಲಿ ಮಾಡೋದು, ಇವು ಭಾಳಷ್ಟು ಫ್ಯಾಕ್ಟ್ರಿ. ದಾವಣಗೆರೆ ನಮ್ಮ ಕಣ್ಣು ಮುಂದೆ ಒಂದು ನಾವು ಸಣ್ಣ ನೋಡ್ತಾ ಇದ್ವಿ, ಇಡೀ ದಾವಣಗೆರೆ ತುಂಬ ಎಲ್ಲ ಫ್ಯಾಕ್ಟ್ರಿಗಳು, ಒಳ್ಳೆ ಫ್ಯಾಕ್ಟ್ರಿಗಳು ಅದು ಇದು ಎಂಥ ಗಿಜಿ ಗಿಜಿ ಅಂತ ಅನ್ನುತ್ತದೆ. ಇವತ್ತಲ್ಲಿ ಹುಡುಕಿದ ಒಂದು ಫ್ಯಾಕ್ಟ್ರಿ ಸಿಗೋದಿಲ್ಲ, ಈಗ ಇಡೀ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಹಿಂಗೆ ಹೋಗ್ಬಿಟ್ಟದ್ರಿ. ಅದಕ್ಕೆ ಈಗ ಹೇಳುವಂಥದ್ದು ಬಟ್ಟೆ ಎಣ್ಣೆ ಅಗ್ರಿಕಲ್ಚರ್ ಇವು ಮೂರು ಉದ್ಯೋಗ ಸೃಷ್ಟಿ ಮಾಡು, ಇವತ್ತು ನೀವು ಬಂದ ಮಾಡಿ ಓದ್ಬಿಟ್ರಿ ಇಲ್ಲಿ ಇಂಡಿಯಾದಿಂದ ಅಗ್ರಿಕಲ್ಚರ್ ಮಾರ್ಕೆಟ್ ಕೊಟ್ಟಿಲ್ಲ, ಅವ್ರು ದುಡ್ಡು ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದ್ರೆ ಮನೆಯೊಳಗೆ ಇಬ್ಬರು ಮೂರು ಮಂದಿ ಇರ್ತಾರೆ, ಅವರೆಲ್ಲರೂ ದುಡ್ಕೋತಾರೆ ಮನೆಯೊಳಗೆ, ಉಳಿದವ್ರನ್ನ ಹಚ್ಕೊಳ್ತಾರೆ ಆಳುಗಳನ್ನು, ಅನಿವಾರ್ಯ ಇದ್ದಾಗ ಮಾತ್ರ ಆಳುಗಳು ಹಚ್ಕೊಳ್ತಾರೆ. ಆದರೆ ಅದನ್ನು ಲಾಭ ಬರಾಕಾಯ್ತಂದ್ರೆ ಅದನ್ನು ದುಡ್ಡು ಬರಲಿಕ್ಕಾಯ್ತಂದ್ರೆ ಅವರು ಮತ್ತೊಮ್ಮೆ ಕೆಲಸ ಕೊಡುವಂಥವ್ರಾಗ್ತಾರೆ. ಅಂದ್ರೆ ಕೆಲಸ ಎಲ್ಲಿ ಹುಡುತೈತೆ ಅನ್ನೋ ಸಹಿತ ಕ್ಷೇತ್ರ ನಿಮಗೆ ಗೊತ್ತಿಲ್ಲ, ನಿಜವಾಗಿಯೂ ಇದು ನೋವು ಪಡ್ಕೊಳ್ತ ವಿಷಯ ರೀ. ಮತ್ತು ನಮ್ಮ ದೇಶ ಇನ್ನೂ ನಾನು ಅಂದಾಗ 100 ವರ್ಷ ಹೋದ್ರು ಸಹಿತ ಅಮೇರಿಕಾ ಯುರೋಪ್ ಖಂಡದ ಏನು ರಾಷ್ಟ್ರಗಳಿದ್ದಾವ ಅಲ್ಲಿಯ ರಾಷ್ಟ್ರಗಳ ವಿಜ್ಞಾನದ ಮಟ್ಟಕ್ಕೆ ಲೆವೆಲ್ದಲ್ಲೇ ಅಥವಾ ಟೆಕ್ನಿಕಲಿ ಏನೋ ನಮ್ಮ ನಮ್ಗೆ ಸೌಂಡ್ ಇದ್ದಾರೆ ಅವ್ರ ಮಟ್ಟಕ್ಕೆ ನಾವು ಹೋಗಿ ಇನ್ನೂ 100 ವರ್ಷ ಬೇಕೇನೋ, ಅಷ್ಟು ಮಟ್ಟಿಗೆ ಮುಂದುವರೆದಿದ್ದಾರೆ ಅವರು. ಇವತ್ತು ಅವರು ವಿಮಾನ ಎಕ್ಸ್ಪೋರ್ಟ್ ಮಾಡ್ತಾರೆ, ಮತ್ತೂ ಎಕ್ಸ್ಪೋರ್ಟ್ ಮಾಡ್ತಾರೆ, ಮದ್ದು ಗುಂಡುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅವರು? ನಮ್ಮಂಥ ಥರ್ಡ್ ವರ್ಲ್ಡ್ ಕಂಟ್ರಿ ಅಂದರೆ ನೀವು ಬಡದಾಗ 1000 ರೂಪಾಯಿ ಗೋಣು ತೊಗೊಂಡು ಒಬ್ಬರು ಹಾಕ್ಕೊಂಡು ನಾವು ಉಳಿದು ಅಂತ. ಒಂದು ಚಿಕ್ಕ ರಾಷ್ಟ್ರದ ಇಸ್ರೇಲ್ ಭಾಳ ದೊಡ್ಡದು ಇಲ್ಲ, ನಾನು ಬೆಳಗಾವಿ ಜಿಲ್ಲೆ ಅಷ್ಟಿರಬೇಕು ಎಲ್ಲ ಕೊಟ್ಟಿದ್ರು. ಅದು ಇಡೀ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಸಪ್ಪ ಇದು ನಮ್ಮ ಏನಪ್ಪ ವಿಮಾನಗಳನ್ನ ಅಸ್ತ್ರಶಸ್ತ್ರಗಳನ್ನ ಸಪ್ಲೈ ಮಾಡ್ತದೆ, ಟೆಕ್ನಾಲಜಿ ಸಪ್ಲೈ ಮಾಡ್ತದೆ. ಆ ಮಟ್ಟಿಗೆ ನಮ್ಮ ಟೆಕ್ನಾಲಜಿ ಡೆವಲಪ್ ಆಗ್ತದೇನು ನಾವು ವಿಚಾರ ಮಾಡ್ಬೇಕು. ಯಾಕೆ ಆ ಪ್ರಮಾಣದ ನಮ್ಮಲ್ಲಿ ಇದು ಟೆಕ್ನಿಕಲ್ ಹಬ್ ಇಲ್ಲರಿ, ನಾವು ಅಲ್ಲಿಯೂ ವಸ್ತು ತೊಗೊಂಡು ಕಂಪ್ಯೂಟರ್ ಮತ್ತೆ ತೊಗೊಂಡು ನಾವಿಲ್ಲಿ ಅದನ್ನು ರಿಪೇರ್ ಎಲ್ಲ ಮಾಡೋಕೆ ಕಲ್ತೇನು, ಅದನ್ನು ಸ್ವತಃ ತಯಾರು ಮಾಡುವಂಥದ್ದು, ಅದ್ರ ಮೇಲೆ ನಾವು ಪೇಟೆಂಟ್ ತೊಗೊಳ್ಳೋಂಥ ಶಕ್ತಿ ಪಡೆದಿಲ್ಲ. ಇವು ಸಹಿತ ನಾವು ಅಭ್ಯಾಸ ಮಾಡ್ಬೇಕಾಗಿತ್ತು, ಇದು ನಮ್ಮಲ್ಲಿ ಬರಬೇಕಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ಬೋದು. ಆ ಶಿಕ್ಷಣಕ್ಕೆ ನೀವು ಕೊರತೆ ಮಾಡಲಿಕ್ಕಿದ್ದೀರಿ, ಅದರಲ್ಲಿ ನೀವು ಖರ್ಚು ಮಾಡೋಕ್ಕಿತ್ತು ರೀ. ಮತ್ತು ನಮ್ಮ ಮಕ್ಕಳು ವಿಜ್ಞಾನ ಆಗು, ಮತ್ತು ನಮ್ಮ ಮಕ್ಕಳಿಗೆ ನೀವು ದೊಡ್ಡ ವ್ಯಕ್ತಿ ಆಗು ಅಂದರೆ ಹೆಂಗೆ ಆಗ್ತಾ ಇದ್ರು? ಒಂದು ವೇಳೆ ಆಗುವಂಗಿದ್ರು ಸಹಿತ ಅವ್ರು ಬ್ಯಾಲೆನ್ಸ್ ಹೋಗಿಬಿಡ್ತಾರೆ ಅವ್ರು, ಯಾಕಂದ್ರೆ ಇಲ್ಲಿ ಅವಕಾಶ ಇಲ್ಲಲ್ರಿ. ಇಲ್ಲಿ ಮೂಲ ಬೇಸಿಕ್ಪ್ಪ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಯಾರು ಕಲ್ತಂತ, ಬಿ ಎಸ್ ಸಿ ಕಲ್ತಂತೆ, ಎಮ್ ಎಸ್ ಕಲ್ತಂತ, ಅವ್ರಿಗೆ ಎಲ್ಲದ ಮಾರ್ಕೆಟ್, ಎಲ್ಲದ ಉದ್ಯೋಗ, ಏನು ಕೇಳಿದ್ರು ಎಂ ಬಿ ಬಿ ಎಸ್ ಬಿ, ಎಂ ಬಿ ಬಿ ಎಸ್ ಬಿ, ಏನು ಮಾಡೋರು ಅಲ್ಲಿ ಹೋಗಿ ಕಾಫಿ ಮಾಡ್ಕೊತ ಹೋಗೋದು, ತಯಾರಾಗೋದು, ದವಾಖಾನೆ ತಕ್ಕೊಂಡ್ಕೊಂಡಿರೋದು, ಮತ್ತೆ ಮಾಡೋದು, ಇಲ್ಲಾಂದ್ರೆ ಎಂ ಬಿ ಬಿ ಎಸ್ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಕಲ್ತ ಮುಂದುವರೆದ ದೇಶ ಯಾವ್ದು ದೇಶಕ್ಕೆ ಎಕ್ಸ್ಪೋರ್ಟ್ ಆಗಿ ತಾವೇ ಎಕ್ಸ್ಪೋರ್ಟ್ ಆಗಿ ಹೋಗ್ಬಿಡೋದು, ಅವರೇ ಎಕ್ಸ್ಪೋರ್ಟ್ ಆಗಿ ಹೋಗ್ಬಿಡೋದು. ಮತ್ತೆ ಏನದು, ಇಲ್ಲಿ ಅವಕಾಶ ಇಲ್ಲಲ್ರಿ. ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಂಚ, ಭ್ರಷ್ಟಾಚಾರ ಎಲ್ಲನೂ. ಇವತ್ತು ಕೋಟಿಗಳಲ್ಲಿ ಖರ್ಚು ಮಾಡ್ತಾನೆ ಒಬ್ಬ ಪ್ರೈವೇಟದಲ್ಲೇ, ನೀವು ಎಮ್ ಬಿ ಬಿ ಎಸ್ ಮಾಡ್ಬೇಕಾದ್ರೆ ಕೋಟಿಗಳಲ್ಲೇ ಖರ್ಚು ಬರ್ತದೆ. ಮತ್ತು ನಮ್ಗೆ ಕೋಟಿಗಳಲ್ಲೇ ಲಾಭದಾಗ ಆಡಿರ್ತಾನೆ, ಅಷ್ಟು ಆಗಲ್ಲ ಅಂದ್ರೆ ಒಂದು ಈ ದಿವಸ ಹಾಕಿರ್ತಾನಲ್ಲ ಅವ, ಒಂದು ಪ್ರೈವೇಟ ದವಾಖಾನೆ ಹಾಕ್ತಾನೆ, ಇಲ್ಲಪ್ಪ ಅಂದ್ರೆ ತಾನು ಇಲ್ಲದ ಹಾರಿ ಹೋಗ್ಬಿಡ್ತಾನೆ ಆ ಪ್ರಮಾಣ ದುಡ್ಡು ಬರುವಂಥ ಏರಿಯಾಕೆ. ಅದಕ್ಕೆ ಶಿಕ್ಷಣನ ಮುಖ್ಯ ಇಲ್ಲ, ನೀವು ಶಿಕ್ಷಣಗಳೇ ಈ ರೀತಿ ಮಾಡಿದ್ರಂದ್ರೆ ಮತ್ತು ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಹುಟ್ಟಕ್ಕೆ ಸಾಧ್ಯ ಇಲ್ಲ, ವಿಚಾರದ ಹುಟ್ಟಕ್ಕೆ ಸಾಧ್ಯ ಇಲ್ಲ, ಬರೀ ಹೇಳ್ಕೊಂಡು ಹೋಗೋದಷ್ಟೇ. ಏ ವಿಚಾರವಂತರಾಗ್ರಿ, ಶಾಲೆಗೆ ಹೋಗ್ರಿ, ಅಭ್ಯಾಸ ಶಾಲೆಗೆ ಹೋಗೋದು ಖರೀ ಐತ್ರಿ, ಯಾವ ಮನಿ ನಡೀಬೇಕಲ್ಲರಿ ಅವ್ರದು. ನಮ್ಮಲ್ಲಿ ಬಾಲಕಾರ್ಮಿಕರು ಏ ಹೋಗ್ಬೇಕ್ರಿ, ಬಾಲಕಾರ್ಮಿಕ ದುಷ್ಟ ಪದ್ಧತಿ ಹಾಗೆ ನಾವು ಮಾತಾಡ್ತೀವಿ. ಆದರೆ ಬಾಲಕಾರ್ಮಿಕ ಯಾಕೆ ಹಾಕಾರ, ಯಾವ ತಂದೆ ತಾಯಿಗೆ ತಮ್ಮ ಮಕ್ಕಳನ್ನು ಏನಪ್ಪ ಸಣ್ಣ ವಯಸ್ಸಿನ ಕೆಲಸ ಕಳಿಸ್ಬೇಕಂತ ಅನಿಸ್ತದೆ ಹೇಳ್ರಿ? ಜಗದಲ್ಲಿ ಯಾವ ತಂದೆ ತಾಯಿದಾರೆ ತೋರಿಸ್ರಿ? ಎಲ್ಲರೂ ತಮ್ಮ ಮಕ್ಕಳು ಕಲಿಸ್ಬೇಕು, ದೊಡ್ಡವ್ರು ಮಾಡಬೇಕು, ಅವ್ನು ಸಾಹೇಬ್ ಅದಪ್ಪ ಆರಾಮ್ ಮನೆಯಾಗ ಕೂತು ಊಟ ಮಾಡೋದು ಪ್ರತಿಯೊಂದು ಅಂತ ಕಳಿಸೋದು. ಮತ್ತು ಅದು ಅವ್ರಿಗೆ ಈಡೇರಲಿಲ್ಲ ಅಂದ್ರೆ ಪಾಪ ಕಲಿಸೋ ಶಕ್ತಿನ ಅವರಲ್ಲಿಲ್ಲ ಅಂದ್ರೆ ಮತ್ತು ನೀವು ಬಾಲಕಾರ್ಮಿಕ ನಿರ್ಮಾಣ ಆಗ್ತಾರೆ. ಮತ್ತು ಇದು ಕೊಡುವ ಒಂದಿಷ್ಟು ಅದನ್ನು ಕಟ್ ಮಾಡಲಿಕ್ಕೆ ಮತ್ತು ಆ ಮಕ್ಕಳದ್ದು ಎಜುಕೇಷನ್ ಹಾಳಾಗಿ ಹೋಗ್ಬಿಡ್ತದೆ. ಈಗ ಗ್ಯಾರಂಟಿಗಳಿಂದಾನೇ ಶಿಕ್ಷಣಕ್ಕೆ ಹೊಡೆತಾ ಬೀಳುತ್ತೆ ಅನ್ನೋ ಹಾಗಿದ್ರೆ ಅಂತಹ ಗ್ಯಾರಂಟಿಗಳು ನಮ್ಮ ರಾಜ್ಯಕ್ಕೆ ಬೇಕಾ ಸರ್? ನೋಡ್ರಿ, ಗ್ಯಾರಂಟಿ ಬೇಕಾ ಬೇಡವಾ ಅನ್ನೋ ಮಾತಿಲ್ಲ ಇವತ್ತು. ಬೇಕದು ಯಾಕೆ ಬೇಕಂತಂದ್ರೆ ನಿಮ್ಗೆ ಉದ್ಯೋಗ ಇಲ್ಲ. ಆ ರೀತಿ ದೇಶವನ್ನು ನಿರ್ಮಾಣ ಮಾಡಿದ್ದೀರಿ, ನಾಡನ್ನು ನಿರ್ಮಾಣ ಮಾಡಿದ್ದೀರಿ.
ಯಾರಿಗೂ ಇದು ಬೇಕಾ ಬೇಡ ಅನ್ನೋ ಪ್ರಶ್ನೆ ಇಲ್ಲಿ ಇವತ್ತ. ಯಾಕಂದ್ರೆ ನೋಡ್ರಿ, ಈಗ ಒಂದಲ್ಲಿ ನೋಡ್ರಿ, ಇಲ್ಲಿವರೆಗೆ ನೀವು ಮತ್ತೊಂದು ಹಿಂದೊಮ್ಮೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಇದೇ KSRTC ಕನ್ನಡ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂತ ಇವತ್ತು ಲಾಭದಾಗ ಅದ, ಫ್ರೀ ಇದ್ದಾಗ. ಇದ ಪೂರ್ತಿ ದುಡ್ಡು ತಗೊಳ್ಳೋ ಸಂದರ್ಭದಲ್ಲಿ ಹಿಂದೆ ಎಂದೂ ಲಾಭದಾಗ ಒಂದು ವರ್ಷ ನಮ್ಗೆ ತೋರಿಸಿದ್ದಿಲ್ಲ. ದುಡ್ಡು ಹೆಣ್ಮಗಳು ಹಿಂದೆ ತೊಗೊಂಡು ಏನೋ ಟಿಕೆಟ್ ರೊಕ್ಕ ತೊಗೊಂಡನು ಎಲ್ಲ ಮಾಡಿಯೂ ಲಾಭ ತೋರಿಸಿಲ್ಲ. ಆದ್ರೆ ಇವತ್ತು ಲಾಭದಾಗದ. ಯಾಕಂತಂದ್ರೆ ಇವೇನು ಆಧಾರ್ ಕಾರ್ಡ್ ತೋರಿಸ್ತಕ್ಕೇನು ಹೋಗ್ತಾರೆ ಹೆಣ್ಮಕ್ಳು, ಅದ್ರಲ್ಲಿ ಗೌರ್ಮೆಂಟ್ ರೊಕ್ಕ ಕೊಡ್ತದ. ಅಂದ್ರೆ ಅಲ್ಲಿ ಏನೋ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೆಣ್ಮಕ್ಳಿಂದ ದುಡ್ಡೇ ಕೊಡೋದಿಲ್ಲ. ಅವರು ಕೆಲವ್ಗಡೆ ಮಾಡ್ತಾರಲ್ಲ, ಕಂಡಕ್ಟರ್ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇರ್ತಿದ್ದು, ಒಂದು ದೂರದ ಊರಿಗೆ ಹೋಗ್ಬಂದು ಟಿಕೆಟ್ ಕೊಡೋದು ಹಂಗೆ ಹೊಡ್ಕೊಂಡು ಹೋಗ್ಬಿಡುವಂಥದ್ದು ಇರ್ತಿತ್ತು. ಆಟೋಮೆಟಿಕ್ ಆಗಿ ಆ ರೇಟ್ ಕಡಿಮೆ ಇರ್ತಿತ್ತು, ಏನಾಗ್ತಿತ್ತು ಲಾಸ್ ಆಗಿತ್ತು KSRTC. ಇನ್ನೊಂದು ಮತ್ತೆ ಏನು ಮತ್ತೆ ಬೇರೆ ಅದಾವೆ, ಟ್ಯೂಬ್ ಹೊಸ ಇದ್ರೂ ಸಹ ಸಳಿವಾಗಿ ಅಂತ ತೋರಿಸ್ಕೊಂತ ಕೊಡೋದು ಮಾಡೋದು. ಅಲ್ಲಿ ಭ್ರಷ್ಟಾಚಾರ ದೂರದ ರೀ, ಡಿಪೋಸ್ ಆಗಿದ್ದಂಥದ್ದು ಅವು ನಾವು ತಡೀಲಿಲ್ಲ. ಹಿಂಗಾಗಿ ನೀವು ಯಾವಾಗ ಸತತ ಲಾಸ್ ಲಾಸ್ ಸಂಘ ಶಿಕ್ಷಣದ ಇರ್ಬೋದು, ಮತ್ತೊಂದು ಕ್ಷೇತ್ರ ಇರ್ಬೋದು, ಭ್ರಷ್ಟಾಚಾರಗಳು ಎಲ್ಲಿ ಸೇರಿದಾರೆ ನೋಡ್ರಿ, ಅಲ್ಲಿ ಹೊಸ ಹೊಸ ಐಡಿಯಾಗಳು ಬಂದಿರ್ತವೆ, ರೊಕ್ಕ ಹಂಗೆ ಉಳಿದಂತೆ. ಹೀಗಾಗಿ ಇವತ್ತು ಗ್ಯಾರಂಟಿ ಇವತ್ತು ಅನಿವಾರ್ಯ ಅದ. ಇವತ್ತು ಏನಾದರೂ ಕಾಂಗ್ರೆಸ್ ಗ್ಯಾರಂಟಿನ ಹಿಂದೆ ತಕ್ಕೊಂಡ್ರೆ ಅವ್ರು ಗೌರ್ಮೆಂಟ್ ಬಿದ್ದು ಹೋಗೋದು ಅಷ್ಟೇ ಅಲ್ಲ, ಮುಂದೆ ಬರೋ BJP ಸರ್ಕಾರ ಆದರ್ಶದ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟರೆ ಜನ ಓಟ್ ಹಾಕುವ ಅಷ್ಟು ಮೆಂಟಾಲಿಟಿ ತಯಾರಾಗಿಬಿಟ್ಟಿದ್ದಾರೆ. ಯಾಕೆ ಉದ್ಯೋಗ ಇದೆ, ಯಾಕೆ ಭಾಳ ಜನ ಮಾತಾಡ್ಸಿ ನುಡಿದಿ ನಾನು ದೇಶ ಒಳಗೆ, ಅವ್ರು ಅಂತ ಇದಾರೆ ಮತ್ತೆ ಚಲೋ ಮಾಡಿದ್ರಿ ಗ್ಯಾರಂಟಿ ಕೊಟ್ಟು ಅಂತ ಇದಾರೆ ಪಾಪ, ಅವ್ರು ಲಾಭ ಇದೆ. ಆದ್ರೆ ಪ್ರತಿ ಬಾರಿ ಕೂಡ ಹೀಗೆ ದಲಿತರ ದುಡ್ಡನ್ನ ಹಿಂದುಳಿದವ್ರ ದುಡ್ಡನ್ನ ಬಳಸ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಹೆಂಗ್ ಫೀಲ್ ಆಗತ್ತೆ ನೋಡ್ರಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಇರ್ಲಿಕ್ಕಾದ್ರೆ ಬೇರೆ ಮಾತಿತ್ತು, ನಾವು ಏನು ಹೇಳಲಿಕ್ಕೆ ಹೋಗ್ತಿರ ಹೌದು ಏನೋ ಆಗ್ಬೋದು, ನಾವು ಮೊದಲಿಂದ ಅಂದಿದ್ದು ಹಜನ್ ಕೊಡ್ತಾರೆ ಫ್ರೀ ಹೆಂಗೆ ಕೊಡ್ಬೋದು ಏನಂತ. ಆದ್ರೆ ನಮ್ಮ ಮುಂದೆ ಎಕ್ಸಾಂಪಲ್ ಇದ್ದಾರೆ ಕೇಜ್ರಿವಾಲ್ ಮತ್ತು ಇವತ್ತು ಭಗವಂತ ಮಾನ, ಅವರು ಲಾಭದ ಬಜೆಟ್ ಕೊಡಬಂದು ಇವ್ರು ಯಾಕೆ ಆಗ್ತಾ ಇಲ್ಲ, ಇಷ್ಟೇ ನಾವು ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಅವ್ರು ಕೊಟ್ಟಿದ್ದಾರೆ ಇವತ್ತು ಒಂದು ದಿನ ಆದರೂ BJPಗರು ದೆಹಲಿಯಲ್ಲೇ ಈ ಗ್ಯಾಲರಿ ವಿರುದ್ಧ ಹೋರಾಟ ಮಾಡ್ಯಾರೇನ್ರಿ, ಈ ಫ್ರೀ ಸ್ಕೂಲ್ಗಳ ಬಗ್ಗೆ ಹೋರಾಟ ಮಾಡಿದಾರೇನ್ರಿ, ಒಂದು ಎಕ್ಸಾಂಪಲ್ ತೋರಿಸ್ರು ನೋಡೋಣ ಇಲ್ಲ ಯಾಕಿಲ್ಲ. ಅದು ಕರ್ನಾಟಕದಲ್ಲಿ ಅಂದರೆ ಎದ್ದುಕೊಳ್ಳೋದ್ರೆ ತೆಗಿತಾರೆ ಅವರು BJPಗರು ಮಲಿ ಗೆದ್ದ ತಕ್ಷಣ ಗ್ಯಾರಂಟಿದ ನಮ್ಮ ಖಜಾನೆ ಖಾಲಿ ಆಯ್ತು ಶುರು ಮಾಡಿಬಿಡ್ತಾರೆ. ಅದು ದೆಹಲಿಯಲ್ಲಿ ಯಾಕೆ ಮಾಡ್ತಾ ಇಲ್ಲ, ಅಲ್ಲಿ ಲಾಭದ ಬಜೆಟ್ ಅದ ಅವ್ರಿಗೇನು ಹುಡ್ಕೊಡೋದಕ್ಕೆ ಏನೂ ಇಲ್ಲ. ಅದಕ್ಕೆ ಸಾರಾಯಿಗೆ ಬೆಳೆತಿದ್ದಾರೆ, ಸಾರಾಯಿದೊಂದು ಯಾವುದೋ ಅವ್ರು ಸಿಕ್ಕದ ಅನುಕೂಲ ಆಗುವಂಗ ಅದನ್ನು ಮತ್ತೆ ಏನು ಹೇಳ್ತಾರೆ, ದುಡ್ಡು ಅವ್ರ ಕಡೆ ಇಲ್ಲರಿ ಇಲೆಕ್ಷನ್ದಾಗ ಖರ್ಚು ಮಾಡಿದ್ರೆ ಅಂತ ಹೇಳ್ತಾರೆ ಅವ್ರು. ಈ ಕರ್ನಾಟಕ ಸಿದ್ದರಾಮಯ್ಯ ಅದೇ ಬೆಳೆತಿದ್ದಾರೆ, ED ಬಂದ ಇಲ್ಲ ಮಲ್ಲಿ ಇಲೆಕ್ಷನ್ದಾಗ ಈ ದುಡ್ಡು ಖರ್ಚು ಮಾಡಿದಾರೆ ರೀ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೊಂದು ಕಾಲ ಸಿಕ್ಕದೆ ಇವತ್ತು ನಾವೇ ಹೇಳೋದು. ಹಂಗಾದ್ರೆ ಉಳಿದ ಎಲ್ಲ ಪಕ್ಷಗಳು ಅವ್ರ ಸ್ವಂತ ದುಡ್ಡು ತಂದು ಹಾಕಿ ಖರ್ಚು ಮಾಡಿ ಆಳಿದಾರೇನಪ್ಪ ಇಲ್ಲ ಇದು ಇಲೆಕ್ಷನ್ ಮಾಡಿದ್ರೇನು ಅಂತ. ಯಾವ ಪಕ್ಷನೂ ತನ್ನ ಸ್ವಂತ ದುಡ್ಡು ಹಾಕಿ ಸಾಧ್ಯಿಲ್ಲ. ಮತ್ತು ಏನು ಎಲೆಕ್ಟ್ರಲ್ ಬಾಂಡ್ ದೊಡ್ಡ ಎಕ್ಸಾಂಪಲ್ ಅದ ಇದ್ದಾಗ ನಾವು ಇಲ್ಲಪ್ಪ ಗ್ಯಾರಂಟಿ ದುಡ್ಡು ಹಾಕಿ ಅವ್ರು ಆರಿಸಿ ಬಂದರು ಅಲ್ಲಿ ದುಡ್ಡು ಹೊಡೆದ್ರು ಅಂತ ಅನ್ನೋದ್ರಾಗ ಯಾವ ಅರ್ಥ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಇಲ್ಲಿಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅದಲ್ಲಿರುತ್ತಿರುವಂಥ ಈಗ ಭ್ರಷ್ಟಾಚಾರದ ಆರೋಪ ಸಾಕಷ್ಟು ಅದ ಅವ್ರ ಮೇಲೆ. ಅದನ್ನು ಇಲ್ಲಿ ತಂತ ಈ MLAಗಳು ತಮ್ಮ ಕೆಲವು ಸ್ವಾರ್ಥಿಯಾಗಿ ಮಾಡಬೇಕಾಗ್ತದೆ, ಅವ್ರು ಯಾರೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಸಂತರಲ್ಲ, ಅವ್ರು ದುಡ್ಡು ಹಾಕಿ ಆರಿಸಿ ಬಂದಿರ್ತಾರೆ. ನಮ್ಮಲ್ಲಿ ರಾಜಕೀಯದ ಏನಾಗಿದಾವ ಇವತ್ತು ಚುನಾವಣೆ ಅಂದರೆ ದುಡ್ಡು ಹಾಕಿ ದುಡ್ಡು ತಕ್ಕೊಳ್ಳೋದು, 10 ರೂಪಾಯಿ ಹಾಕ್ಬೋದು, 100 ರೂಪಾಯಿ ತಕ್ಕೊಳ್ಳೋದು. ಹೀಗಾಗಿ ನೋಡ್ರಿ ಪ್ರತಿಯೊಬ್ಬ MLA ಆರಂಭದಲ್ಲಿ ಏನೋ 1 ಲಕ್ಷ ಆಶನ ಇರ್ತಾನೆ, ಅವ್ನು ಹಳ್ಳಿ 5 ವರ್ಷ ಮುಗಿಸಿ ಹಳ್ಳಿ ಬರೋದ್ರಾಗ ಕೂಟ್ಯಾಧೀಶ ಆಗಿರ್ತಾನೆ. ಹೆಂಗೆ ಆಗ್ತಾನೆ ಕೂಟ್ಯಾಧೀಶ, ಇಡೀ ಜೀವನ ಪರ್ಯಂತರ ಬಡದಾಡಿದ್ರು ಸಹಿತ ಅವ್ನು 1 ಲಕ್ಷ ಆಗೋದು ಒದ್ದಾಡಿರ್ತಾನೆ, ತನ್ನ ಲೈಫೆಲ್ಲ ಕಳೆದಿರ್ತಾನೆ. ಆದರೆ 5 ವರ್ಷದೊಳಗೆ ಕೂಟ್ಯಾಧೀಶ ಆಗ್ತಾನೆ. ಹೆಂಗೆ ಸಿಂಪಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡನ್ನು ಹೊಡ್ಕೊಂಡು ಹೋಗ್ತಾಂದ್ರೆ ಇವತ್ತು ಹಂಗಾದ್ರೆ ನಮ್ಮಲ್ಲಿ ಇವತ್ತು ಎಲ್ಲೇ ಆದರೂ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳ MLAಗಳು ಮತ್ತು ಈ ದೇಶದ MPಗಳು ಕೂಟ್ಯಾಧೀಶರು ಹೆಂಗೆ ಆಗ್ತಾರೆ ಅನ್ನೋದು ಅವರ ಅವ್ರನ್ನ ಬಾಯ ಬಿಡಿಸಿದ್ರೆ ನಿಶ್ಚಿತವಾಗಿ ಅದು ಏನು ಗೊತ್ತ ಹೇಗೆ ಆಗ್ತದೆ ಬಿಡಿಸೋರು. ಏನೇನು ಪರಿಸ್ಥಿತಿ ಅಂದರೆ ಬೆಕ್ಕಿನ ಕೊಳೆ ಗಂಟೆ ಕಟ್ಟವ್ರು ಯಾರಪ್ಪ ಅಂದರೆ ಹಂಗಾಗ್ಯದ. ಗ್ಯಾರಂಟಿಗಳು ಕಾರಣ ಅಲ್ಲ, ಇವರು ಭ್ರಷ್ಟಾಚಾರದ ಕಾರಣ. ಇವರಿಗೆ ಭ್ರಷ್ಟತೆಗಳು ಹೋಗ್ಬೇಕು, ಗ್ಯಾರಂಟಿಗಳು ಹೋಗ್ಬೇಕು, ಎರಡು ಏಕೆ ಸಾಧ್ಯಲ್ಲ. ಓಕೆ, ಇವಾಗ ಹಾಗಿದ್ರೆ ವಿದ್ಯಾರ್ಥಿಗಳ ಗತಿ ಏನು ಹಾಕಿದ್ರೆ ಸರ್ ಇವಾಗ ನೋಡ್ರಿ ದುರಂತ ಗತಿ ಅಂದ್ರೆ ಏನು ಪಾಪ ಅವ್ರಿಗೆ ಹೇಳೋದು. ನಾವು ಆ ಸಂದರ್ಭ ದಾಟಿ ಬಂದಂಥವ್ರಿದ್ದೀವಿ, ಅವ್ರು ದುರಂತ ಪಾಪ ಹುಡುಗರದು. ಆದರೂ ನಾವು ಸರ್ಕಾರಕ್ಕೆ ಎಲ್ಲ ಕಡೆ ಒತ್ತಡ ತಂದು ಹೇಳೋದೇನಪ್ಪ ಅಂದ್ರೆ ಮಕ್ಕಳ ತುತ್ತನ ಕಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಅವ್ರ ಎಜುಕೇಷನ್ ತುತ್ತನ ಕಸ್ಕೊಳ್ಳಿ ಹೋಗ್ಬೇಡ್ರಿ. ಈಗಾಗಲೇ ನಾವು ಇನ್ನೊಂದು ಕಾರ್ಯಕ್ರಮ ಮಾಡಿದ್ವಿ, ನಾವು ಅದರಲ್ಲಿ ಹೇಳಿದ್ವಿ ಕೆಲವು ಹಾಸ್ಟೆಲ್ಗಳಲ್ಲಿ ಪಾಪ ಇನ್ನೂ ಸೋಪ್ ಕೊಟ್ಟಿಲ್ಲ, ಮತ್ತಿನ ಕೊಟ್ಟಿಲ್ಲ ಅನ್ನೋ ರಿಪೋರ್ಟ್ಸ್ಗಳು ಬರ್ತಾ ಇದ್ದ ನೋಡಿದ್ವಿ ನಾವು. ಮಕ್ಕಳಿಗೆ ಏನು ಸ್ವಚ್ಛತಾ ಕಿಟ್ ಅಂತೇನೋ ಕೊಡ್ತಾರಂಥವ್ರು, ಆಗ ಸ್ವಚ್ಛತಾ ಕಿಟ್ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ. ಅಂದ್ರೆ ಈ ಸರ್ಕಾರ ಹೌದು ಗ್ಯಾರಂಟಿ ಕಾರಣ ಅದ, ಬಟ್ ಗ್ಯಾರಂಟಿಗೆ ದುಡ್ಡನ್ನು ಹೊಂದಿಸುವಂಥ ವ್ಯವಸ್ಥೆ ಮಾತ್ರ ಮಾಡ್ಕೋಬೇಕಾಗಿತ್ತು. ಅದು ತಪ್ಪಾಗ್ಯದ.
ಮತ್ತೆ ಕೊಟ್ಟಿದ್ದಾರೆ ಹೇಗಾದ್ರೆ ಅದು ಸಮಸ್ಯೆ ಅವರು ಬಗೆಹರಿಸ್ಬೇಕು. ಅದನ್ನು ಬಗೆಹರಿಸಲಿಲ್ಲ ಅಂದರೆ ಇದು ಇವತ್ತು ಸಲ್ಲದ ಹೆಚ್ಚಿನಂಥ ಕಿಡಿ ಇನ್ನು ದೊಡ್ಡದಾಗ್ತಾ ಹೋಗ್ತದೆ. ಮತ್ತು ಅವ್ರು ತಮ್ಮ ಸರ್ಕಾರ ಕಳ್ಕೊಳ್ಳೋ ಸಂದರ್ಭ ಬಂದರೂ ಬರ್ಬೋದೇನೋ, ಯಾರು ಬರ್ರು ಇದನ್ನ ಸರಿ ಮಾಡ್ಕೋಬೇಕು ಅಂತೀರಾ ಅಥವಾ ಇದನ್ನ ಹೀಗೆ ಬಿಟ್ಟರೆ ಮುಂದೆ ಯಾವ ನೋಡ್ರಿ ಸರಿ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಅವಕಾಶಗಳೇನಿದ್ದಾವ, ದುಡ್ಡು ಹುಟ್ಟಬೇಕಲ್ಲ ಅವ್ರಿಗೆ ಗ್ಯಾರಂಟಿ ದುಡ್ಡು, ಅದು ಅಷ್ಟು ಮುಖ್ಯದ. ಸರಿ ಮಾಡ್ಕೊಳ್ಳೇಬೇಕು ಅವ್ರು, ಹೆಂಗ ತಾವು ಮಾಡಿದ ತಾನ ಉಣ್ಬೇಕಾಗ್ತದೆ. ನಮ್ಮಲ್ಲಿ ಕನ್ನಡದ ಗಾದಿ ಮಾತು ಏನಪ್ಪ ಅಂದ್ರೆ ಮಾಡಿದ್ದು ನೋವು ಮಾರಾಯ ಅಂತೇಳಿ. ನಾವೇನು ಮಾಡಿರ್ತೀವಿ ಅದನ್ನು ಉಪಯೋಗ ಮಾಡ್ಬೇಕು. ನಮ್ಮ ಏನು ಅಡುಗೆ ಮಾಡಿದ್ದೀವಿ ಅಂತಂದು ಊಟ ಮಾಡ್ಬೇಕಲ್ಲ. ಈಗ ಇನ್ನೊಬ್ಬರು ಮನೇಲಿ ಚಿಕನ್ ಮಾಡ್ಯಾರೋ ಮತ್ತೆ ಮಾಡ್ಯಾರೋ ಹೋಳಿಗೆ ಮಾಡ್ಯಾರೋ ಅಂತ ನಮಗೆ ಬರಬೇಕೇನು? ಹಂಗದಂಗೆ ನಾವು ನಮ್ಮ ಈಗಾಗಲೇ ಪಾಲಿಸಿ ಮಾಡ್ಕೊಂಡಿದ್ದೀವಿ, ಗ್ಯಾರಂಟಿ ಅವ್ರು ತಂದಾರ, ಮತ್ತು ಅವರೆಲ್ಲ ಯೋಚನೆ ಮಾಡಿ ತಂದಿದ್ದಾರೆ ಅಂತ ಅವ್ರು ತಿಳ್ಕೊಳ್ಳೋಣ. 59,000 ಕೋಟಿ ರೂಪಾಯಿ ಬರ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಹೆಚ್ಚು ಕಡಿಮೆ ಬರ್ಬೋದು ಅದ್ರೊಳಗೆ ಬಂದದ್ದು ಈಗ ತೋರಿಸ್ಲಿಕ್ಕೆ ಹೆಚ್ಚು ಆಗ್ಯದ ಅಂತ ಸುದ್ದಿಗಳಿದ್ದಾವೆ. ಮತ್ತು ಅದಕ್ಕೆಲ್ಲ ಪರ್ಯಾಯಗಳನ್ನು ಹುಡುಕಾಡ್ಕೊಂಡು ಮಾಡಬೇಕಾಗ್ಯದ. ಮತ್ತು ಅದಕ್ಕೆ ಗ್ಯಾರಂಟಿ ದುಡ್ಡನ್ನು ಬೆಳೆಸುತ್ತ ಹೋದ್ರೆ ಅದರಲ್ಲಿಂಥ SC ST ಮಕ್ಕಳಿಗಿದ್ದಂಥ ಮಕ್ಕಳ ಕಲಿಕೆಗಿದ್ದಂಥ ದುಡ್ಡನ್ನು ಕಸ್ಕೊಳ್ತಾ ಹೋದ್ರೆ ಇದು ಇನ್ನೊಂದು ದೊಡ್ಡ ಅಪರಾಧ ಅಂತ ನಾನು ಹೇಳಬೇಕಾಗ್ತದೆ. ಎಸ್ ನೋಡಿದ್ರಲ್ವಾ, ವಿದ್ಯಾರ್ಥಿ ವೇತನವನ್ನು ಕಟ್ ಮಾಡಿ ಯಾವ ರೀತಿ ಗ್ಯಾರಂಟಿಗಳಿಗೆ ಯೋಜನೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಜನರನ್ನ ಪ್ಲೀಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಪೆಟ್ಟು ಕೊಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ಜನ ಅವರ ಪೋಷಕರು, ಏನು ಹಿಂದುಳಿದಂತಹ ವಿದ್ಯಾರ್ಥಿಗಳ ಪೋಷಕರಿದ್ದಾರೆ, ಜೊತೆಗೆ ಕೆಲವೊಂದಿಷ್ಟು ಕಾರ್ಮಿಕ ಜನಾಂಗದವರು ಕೂಡ ಈ ಬಗ್ಗೆ ಒಂದು ಆಕ್ರೋಶವನ್ನು ಹೊರಹಾಕಿತ್ತು. ಯಾಕಂದ್ರೆ ನಮ್ಮ ಮಕ್ಳಿಗೆ ನಾವು ಹೆಂಗೆ ಓದ್ಸೋಣ, ಕೊಡ್ತಾ ಇದ್ದಿದ್ದು ವಿದ್ಯಾರ್ಥಿ ವೇತನದ ಮೇಲೇ ಫೀಸ್ ಕಟ್ಟುವಂಥದ್ದು ಅಥವಾ ಒಂದು ಸ್ವಲ್ಪ ಕೊಂಚ ಒಳ್ಳೆ ಶಾಲೆಗಳಿಗೆ ಸೇರಿಸ್ತಾ ಇದ್ವಿ ಧೈರ್ಯ ಮಾಡಿ. ಬಟ್ ಇವಾಗ ಅರ್ಧಕ್ಕಿಂತ ಕಡಿಮೆ ವೇತನವನ್ನು ಕಟ್ ಮಾಡಿದ್ರೆ ಯಾವ ರೀತಿ ಓದ್ಸೋಣ ಮಕ್ಕಳಿಗೆ ಅನ್ನುವಂತಹ ಚಿಂತೆಯಲ್ಲಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಾ, ವಿದ್ಯಾರ್ಥಿ ವೇತನವನ್ನು ಕಟ್ ಮಾಡಿದ್ದು ಸರಿ ಅಂತೀರಾ ಅಥವಾ ತಪ್ಪು ಅಂತೀರಾ? ಖಂಡಿತವಾಗ್ಲೂ ಅದನ್ನು ಬರೆದು ತಿಳಿಸಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಈ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಕನ್ನಡಿ.